Hello everyone, welcome to my channel. Before starting this video, I request you please subscribe my channel. Friends, today we are going to learn one of the best and beautiful poem of the 9th standard, that is What is Success? It is written by Ralph Waldo Emerson. Let us read the poem. What is success? What is success? To laugh often and much, to win the respect of intelligent people and the affection of children, to earn the appreciation of honest critics and endure the betrayal of false friends, to appreciate beauty, to find the best in others, to leave the world a bit better, whether by a healthy child, a garden patch, or a redeemed social condition, to know even one life has breathed easier because you have lived. This is to have succeeded. Let us know the meaning of the poem in detail, line by line. First four lines. What is success? To laugh often and much, to win the respect of intelligent people and the affection of children. ಯಶಸ್ಸು ಅಂದರೆ ಏನು? ಮೇಲಿಂದ ಮೇಲೆ ಹಾಗೂ ಮನಪೂರ್ತಿ ನಗುವುದು ಎಂದರ್ಥ. ಬುದ್ಧಿವಂತ ಜನರ ಗೌರವವನ್ನು ಹಾಗೂ ಚಿಕ್ಕ ಮಕ್ಕಳ ಪ್ರೇಮ ಅಥವಾ ಮಮತೆಯನ್ನು ಗಳಿಸುವುದು ಅಥವಾ ಗೆಲ್ಲುವುದು ಅಂದರೆ ಯಶಸ್ಸು. ನೆಕ್ಸ್ಟ್ ಪೊಲೈನ್ಸ್. ಟು ಅರ್ನ್ ದ ಅಪ್ರಿಸಿಯೇಷನ್ ಆಫ್ ಆನೆಸ್ಟ್ ಕ್ರಿಟಿಕ್ಸ್ ಆ್ಯಂಡ್ ಎಂಡ್ಯೂರ್ ದ ಬಿಟ್ರೇಲ್ ಆಫ್ ಫಾಲ್ಸ್ ಫ್ರೆಂಡ್ಸ್, to appreciate beauty, to find the best in others. Explanation. ಪ್ರಾಮಾಣಿಕ ವಿಮರ್ಶಕರ ಪ್ರಶಂಸೆಯನ್ನು ಗಳಿಸುವುದು ಹಾಗೂ ಸುಳ್ಳು ಮಿತ್ರರ ಅಂದರೆ ಅಪ್ರಾಮಾಣಿಕ ಮಿತ್ರರ ಮೋಸ ಅಥವಾ ವಿಶ್ವಾಸಘಾತಕ ಕೃತ್ಯವನ್ನು ಅಥವಾ ಅವರ ಮನೋವೃತ್ತಿಯನ್ನು ಸಹಿಸುವುದು ಅಂದರೆ ಯಶಸ್ಸು ಎಂದು ಕವಿ ಇಲ್ಲಿ ಹೇಳುತ್ತಾನೆ. ನಿಸರ್ಗದ ಸೌಂದರ್ಯವನ್ನು ಆಸ್ವಾದಿಸುವುದು, ಇತರರಲ್ಲಿ ಒಳ್ಳೆಯ ಸಂಗತಿಗಳನ್ನು ಅಥವಾ ಉತ್ತಮ ವಿಚಾರಗಳನ್ನು ಕಂಡುಹಿಡಿಯುವುದು ಅಂದರೆ ಯಶಸ್ಸು. ನೆಕ್ಸ್ಟ್ ತ್ರೀ ಲೈನ್ಸ್. ಟು ಲಿವ್ ದ ವರ್ಲ್ಡ್ ಅ ಬಿಟ್ ಬೆಟರ್, ವೆದರ್ ಬೈ ಅ ಹೆಲ್ದಿ ಚೈಲ್ಡ್, ಅ ಗಾರ್ಡನ್ ಪ್ಯಾಚ್, ಆರ್ ಅ ರಿಡೀಮ್ಡ್ ಸೋಷಿಯಲ್ ಕಂಡೀಷನ್. ಎಕ್ಸ್ಪ್ಲನೇಷನ್. ನೀವು ಈ ಜಗತ್ತನ್ನು ಬಿಟ್ಟು ಹೋಗುವ ಮೊದಲು ಈ ಜಗತ್ತಿಗಾಗಿ ಏನಾದರೊಂದು ಒಳ್ಳೆಯ ಸಂಗತಿಗಳನ್ನು ಮಾಡಿ. ಅಂದರೆ ಒಬ್ಬ ಆರೋಗ್ಯವಂತ ಬಾಲಕನನ್ನಾಗಲಿ, ಒಂದು ಸುಂದರ ಉದ್ಯಾನದ ಚಿಕ್ಕ ಭಾಗವನ್ನಾಗಲಿ, ಅಥವಾ ಸಮಾಜದ ಪರಿಸ್ಥಿತಿಗಳನ್ನಾಗಲಿ ಖಂಡಿತವಾಗಿಯೂ ಸುಧಾರಿಸಬಹುದು. ಯಾವಾಗ ನೀವು ಈ ಸಂಗತಿಗಳನ್ನು ಪೂರ್ಣಗೊಳಿಸುವಿರೋ ಅದೇ ನಿಮ್ಮ ಯಶಸ್ಸು ಆಗುತ್ತದೆ. ಲಾಸ್ಟ್ ತ್ರೀ ಲೈನ್ಸ್. To know even one life has breathed easier because you have lived, this is to have succeeded. Explanation. ನೀವು ಈ ಪೃಥ್ವಿಯ ಮೇಲೆ ಜೀವಿಸಿದಿರಿ ಹಾಗೂ ನಿಮ್ಮಿಂದ ಈ ಪೃಥ್ವಿಯ ಮೇಲಿರುವ ಯಾವುದೋ ಒಬ್ಬ ವ್ಯಕ್ತಿಗೆ ಅತಿ ಸಹಜವಾಗಿ ತನ್ನ ಶ್ವಾಸವನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು. ಇದನ್ನೇ ನಾವು ಯಶಸ್ಸು ಎಂದು ಕರೆಯುತ್ತೇವೆ ಎಂದು ಕವಿ ಇಲ್ಲಿ ಅತಿ ಸುಂದರವಾಗಿ ಹಾಗೂ ಮಾರ್ಮಿಕವಾಗಿ ಹೇಳುತ್ತಾನೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.